फाइनेंशियल मैनेजमेंट बीकॉम जे कॉर्पोरेट फाइनेंशियल मैनेजमेंट बीबीए इदे ओकेना सेम सब्जेक्ट सेम सिलेबस ओकेना इरोदु ಈಗ ಫಸ್ಟ್ ಇದೊಂದು ಕ್ವಶನ್ ಓದ್ತೀನಿ ಇದು 2014 ಅಲ್ಲಿ 19 ಅಲ್ಲಿ 14 ಮಾರ್ಕ್ಸ್ ಬಂದಿರೋದು ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್ ಆಫ್ ಬೋತ್ ದ ಮಷೀನ್ಸ್ ರಾಜಾ ಅಂಡ್ ರೋಜಾ ಏನಂತೆ ರಾಜಾ ಅಂಡ್ ರೋಜಾ ರೋಜಾ ಅಂದಿದ ತಕ್ಷಣ ಬಾಯ್ ಬಿಟ್ಕೊಂತೀರಾ ಕಾಸ್ಟ್ ಆಫ್ ಈಚ್ ಮಷೀನ್ ಈಸ್ 5 lakhs ಅಂಡ್ 6 lakhs ಲೈಫ್ ಆಫ್ ದ ಮಷೀನ್ ಈಸ್ 5 years ಅಂಡ್ 6 years corporate tax rate is 50% 50% profit before depreciation and tax is 1 2 3 4 years alli amount ku kottidane okay na iga sir illi namge ellaru cash inflow anta kottidana kottidana kottilla nodi cash inflow bekagirod namge adre cash inflow kottilla correct ah ಅದಕ್ಕೆ ನಾನು ಹೇಳ್ಕೊಡ್ತೀನಿ ಕ್ಯಾಶ್ ಇನ್ಫ್ಲೋ ಹೆಂಗ್ ಬರುತ್ತೆ ಅಂದ್ರೆ ಫಸ್ಟ್ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಒಂದು ಎಷ್ಟು ಅಮೌಂಟ್ ಇದೆ ಅಷ್ಟು ಹಾಕಿ ಅದರಲ್ಲಿ ಮೊದಲು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಏನ್ ಮೈನಸ್ ಮಾಡಬೇಕು ಡಿಪ್ರಿಸಿಯೇಷನ್ ಮೈನಸ್ ಮಾಡಬೇಕು ಬರೋದನ್ನ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅದರಲ್ಲಿ ಏನ್ ಮೈನಸ್ ಮಾಡಬೇಕು ಟ್ಯಾಕ್ಸ್ ಮೈನಸ್ ಮಾಡಬೇಕು ಬರೋದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಇದಕ್ಕೆ ಪುನಃ ಏನ್ ಮಾಡಬೇಕು ಡಿಪ್ರಿಸಿಯೇಷನ್ ಅನ್ನ ಆಡ್ ಮಾಡಬೇಕು ಮಾಡಿದ್ರೆ ಬರ್ತಕ್ಕಂಥದ್ದನ್ನ ನೆಟ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ನೆಟ್ ಕ್ಯಾಶ್ ಇನ್ಫ್ಲೋ ಈಗ ನಾವು ಎಂತ ಮಾಡಬೇಕು ಅಂತ ಹೇಳಿದ್ರೆ ನಾವು ನೆಟ್ ಕ್ಯಾಶ್ ಇನ್ಫ್ಲೋ ಕಂಡುಹಿಡಿದು ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕು ನೆಟ್ ಕ್ಯಾಶ್ ಇನ್ಫ್ಲೋ ಕ್ಯಾಲ್ಕುಲೇಟ್ ಮಾಡಬೇಕು ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀವಿ ಈಗ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪೇ ಬ್ಯಾಕ್ ಪೀರಿಯಡ್ ಓಕೆನಾ ಫಸ್ಟ್ ರಾಜಾ ಕಂಪನಿ ತಗೊಳ್ತೀನಿ ಯಾರಿದು ರಾಜಾ ಆಮೇಲೆ ಯಾರು ತಗೊಳ್ತೀನಿ ರೋಜಾ ತಗೊಳ್ತೀನಿ ಓಕೆನಾ ಫಸ್ಟ್ ರಾಜಾ ಮಷೀನ್ ರೋಜಾ ಮಷೀನ್ ಅಂತ ಇದೆ ಫಸ್ಟ್ ಇಯರ್ ಒಂದು ಎರಡು ಮೂರು ನಾಲ್ಕು ಐದು ವರ್ಷ ಆಯ್ತು ಕರೆಕ್ಟಾ ನಮ್ಗೆ ಕೊಟ್ಟಿರುವಂತ ಕ್ವಶನ್ ಅಲ್ಲಿ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ ಕರೆಕ್ಟಾ ಈಗ ಎಷ್ಟೆಷ್ಟು ಕೊಟ್ಟಿದ್ದಾರೆ ಹೇಳಿ 1,10,000 ಆಮೇಲೆ 170,000 1,60,000 ಈಗ ಇದರಲ್ಲಿ ಏನ್ ಮೈನಸ್ ಮಾಡ್ಬೇಕಪ್ಪ ಡಿಪ್ರಿಸಿಯೇಷನ್ ಮಾಡ್ಬೇಕು ನಮಗೆ ಡಿಪ್ರಿಸಿಯೇಷನ್ ಗೊತ್ತಿಲ್ಲ ನೋಡಿ ಡಿಪ್ರಿಸಿಯೇಷನ್ ಮಾಡಬೇಕು ಅಂತ ಹೇಳಿದ್ರೆ ಓಕೆನಾ ನಮ್ಗೊಂದ್ ಫಾರ್ಮುಲಾ ಬರುತ್ತೆ ಏನದು ಫಾರ್ಮುಲಾ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಮಷೀನ್ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಆಫ್ ದ ಮಷೀನ್ ಎಸ್ಟಿಮೇಟೆಡ್ ಲೈಫ್ ಆಫ್ ದ ಮಷೀನ್ ಈಗ ರಾಜಾ ಮಷೀನ್ ಒಟ್ಟು ಬೆಲೆ ಎಷ್ಟಪ್ಪ ಅದು ಎಷ್ಟು ವರ್ಷ ಬರುತ್ತಂತಪ್ಪ 5 ವರ್ಷ ಬರುತ್ತಂತೆ ಹಾಗಾದ್ರೆ 1 ವರ್ಷಕ್ಕೆ ಡಿಪ್ರಿಸಿಯೇಷನ್ ಎಷ್ಟಾಗುತ್ತೆ 1 ಲಕ್ಷ ರೂಪಾಯಿ ಆಗುತ್ತೆ ಹಾಗಾದ್ರೆ ನಾವು ಪ್ರತಿ ವರ್ಷ 1 ಲಕ್ಷ ರೂಪಾಯಿನ ಮೈನಸ್ ಮಾಡ್ಕೊಂಡು ಹೋಗೋಣ ಹೋಗೋಣವಾ ಹೋಗೋಣ 1 lakh 1 lakh ಈಗ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಲ್ಲಿ ಡಿಪ್ರಿಸಿಯೇಷನ್ ಮೈನಸ್ ಮಾಡಿದ್ಮೇಲೆ ನಮ್ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ ಕರೆಕ್ಟಾ ಎಷ್ಟು ಬರುತ್ತೆ ಇವೊಂದು 10,000 ಇವೊಂದು 40,000 ಇವೊಂದು 70,000 ಇದು 60,000 ಇದು 30,000 ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅಂತೆ 50% ಅಂತೆ ಅಂದ್ರೆ 10,000 ಮೇಲೆ 50% ಎಷ್ಟು 5,000 ಇದು 20,000 ಇದು 35,000 ಇದು 30,000 ಇದೆಷ್ಟು ಬರುತ್ತೆ 15,000 ಬರ್ತಾ ಇದೆ ಹಾಗಾದ್ರೆ ಇದು ಕಳೆದ್ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮತ್ತೆ ಎಷ್ಟೆಷ್ಟು ಬರುತ್ತೆ 5,000 20,000 35,000
30,000 ಮತ್ತೆ 15,000 ಬರ್ತಾ ಇದೆ. ಇದಕ್ಕೆ ಲಾಸ್ಟ್ ಅಲ್ಲಿ ಏನ್ ಆಡ್ ಮಾಡಬೇಕು? ಡಿಪ್ರಿಸಿಯೇಷನ್ ಆಡ್ ಮಾಡಬೇಕು. 1 lakh, 1 lakh, 1 lakh, 1 lakh, 1 lakh. ಕರೆಕ್ಟ್ ಏನಪ್ಪ? ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು? ನೆಟ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಕರೆಕ್ಟ್. ಈಗ ನೆಟ್ ಕ್ಯಾಶ್ ಇನ್ಫ್ಲೋ ಅಂದ್ರೆ 5 + 1 lakh ಆಯ್ತು. ಎಷ್ಟಾಯ್ತು? 1,05,000 ಆಯ್ತು. ಇದೆಷ್ಟಾಯ್ತು? 20. ಇದು 1, 35. ಇದು 1, 30. ಇದು 1, 15. ಕರೆಕ್ಟ್. ಈಗ ನೆಟ್ ಕ್ಯಾಶ್ ಇನ್ಫ್ಲೋ ಬಂತು. ಈಗ ನೆಟ್ ಕ್ಯಾಶ್ ಇನ್ಫ್ಲೋ ಪ್ರತಿ ವರ್ಷ ಒಂದೇ ಅಮೌಂಟ್ ಇದೆ, ಒಂದೊಂದು ವರ್ಷಕ್ಕೆ ಒಂದೊಂದು ಅಮೌಂಟ್ ಬರ್ತಾ ಇದೆಯಾ? ಅಂದ್ರೆ ಕ್ಯಾಶ್ ಇನ್ಫ್ಲೋಸ್ ಆರ್ ನಾಟ್ ಯೂನಿಫಾರ್ಮ್, ಯೂನಿಫಾರ್ಮ್ ಆಗಿ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ? ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಮಾಡ್ಕೊಳ್ತೀವಿ. ಏನ್ ಮಾಡ್ಕೊಳ್ತೀವಿ? ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ. ಫಸ್ಟ್ ರೋಜಾ ನಡೆಸ್ಬಿಡ್ತೀನಿ, ಆಮೇಲೆ ಬರ್ಕೋಣ. ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಮಾಡ್ಕೊಳ್ತೀವಿ. ಕರೆಕ್ಟ್. ಕ್ಯುಮುಲೇಟಿವ್ ಮಾಡಿದಾಗ 1,05,000 ಫಸ್ಟ್ ಬರ್ತೀವಿ, ಪ್ಲಸ್ 1,20,000 ಅಂದ್ರೆ ಎಷ್ಟಾಯ್ತು? 2,25,000. ಪ್ಲಸ್ 1,35,000 ಅಂದ್ರೆ ಎಷ್ಟು? 3,60,000. 360 + 130 ಈಸ್ 490,000. 490 + 1,15,000 ಈಸ್ 6,05,000. ಕರೆಕ್ಟಾ? ಈಗ ನೀವೇ ಹೇಳಿ, ರೋಜಾ ರಾಜಾ ಕಂಪನಿದು ಒಟ್ಟು ಮಷಿನ್ ಬೆಲೆ ಎಷ್ಟಪ್ಪ ಅಂದ್ರೆ 5 lakh. ಕರೆಕ್ಟ್ ಏನಪ್ಪ? ನಮಗೆ ಈ 5 lakh ನಿಯರ್ ಬೈ ಯಾವ ವರ್ಷದಲ್ಲಿ ಬರ್ತಾ ಇದೆಯಪ್ಪ? 4ನೇ ವರ್ಷ ಬರ್ತಾ ಇದೆ. ಕರೆಕ್ಟ್. ಎಷ್ಟು ಬರ್ತಾ ಇದೆಯಪ್ಪ? ಹೌದಾ? ಇನ್ನು ಎಷ್ಟು ಬೇಕಾಗುತ್ತೆ? ಆ 10,000 ರೂಪಾಯಿ ಯಾವ ವರ್ಷ ಬರುತ್ತೆ? 5ನೇ ವರ್ಷ 1,15,000 ನಮ್ಮ 10,000 ರಿಕವರಿ ಮಾಡ್ಕೊಳ್ಬಹುದು. ಹಾಗಾದ್ರೆ ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು 4 + ಇನ್ನು ಎಷ್ಟು ಬೇಕು? 10,000 ಬೇಕು. ಫಿಫ್ತ್ ಇಯರ್ ಅಲ್ಲಿ ಕ್ಯಾಶ್ ಇನ್ಫ್ಲೋ ಎಷ್ಟು ಬರ್ತಾ ಇದೆ? 1,15,000. 4 + 0. ಕೇಳ್ಬೇಕು ನಾನು, ಇದನ್ನ ನಾನು ಕೇಳಬೇಕು ನೋಡ್ರಿ ಹೆಂಗಿದೆ. 0.0086. ಹಾಗಾದ್ರೆ 4.086 ಇಯರ್ಸ್ ಅಲ್ಲಿ ನಮ್ಮ ದುಡ್ಡು ನಮ್ ಕೈಗೆ ಸೇರುತ್ತೆ. ಇದು ರಾಜಾ ಕಂಪನಿದು ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂತ ಪೇ ಬ್ಯಾಕ್ ಪೀರಿಯಡ್. ಅರ್ಥ ಆಗ್ತಿದ್ಯಾ? ಈಗ ರೋಜಾ ಕಂಪನಿ ಮಾಡ, ಓಕೆನಾ? ಯಾವ್ದು ಮಾಡ? ರೋಜಾ ಕಂಪನಿ. ರೋಜಾದ್ ಮಾಡಬೇಕು ಅಂದ್ರೆ ಫಸ್ಟ್ ಇಯರ್ ಇಲ್ಲ ಇದೆ, ನಾನು ಹಾಕೊಡಲ್ಲ. ಪಿಬಿಡಿಟಿ ಎಷ್ಟು ಇದೆ ಹೇಳಿ? 180, 2 lakh 10, 240, 190, ಆಮೇಲೆ 2 lakh. ಕರೆಕ್ಟಾ? ಈಗ ಡಿಪ್ರಿಸಿಯೇಷನ್ ಗೊತ್ತಿಲ್ಲ ಇದ್ರದ್ದು. ಕರೆಕ್ಟಾ? ಇದಕ್ಕೆ ಇದು ಎಕ್ಸ್ ರಾಜಾ. ಕರೆಕ್ಟಾ? ರೋಜಾದಾದ್ರೆ 6 lakh ಇದೆ. ಎಷ್ಟಿದೆ ಮಷಿನ್ ಬೆಲೆ? 6 lakh ಇದೆ. ಎಷ್ಟು ವರ್ಷ ಬರುತ್ತೆ ಅದು? 6 years ಬರುತ್ತೆ. ಕರೆಕ್ಟಾ? ಹಾಗೆ ಇದ್ರದ್ದು ಡಿಪ್ರಿಸಿಯೇಷನ್ ಎಷ್ಟಾಯ್ತು? 1 lakh ಆಯ್ತು. ಕರೆಕ್ಟಾ? ಇದು ರೋಜಾ. ಕರೆಕ್ಟಾ? ಈಗ ಡಿಪ್ರಿಸಿಯೇಷನ್ ಮೈನಸ್ ಮಾಡಿದ್ರೆ 1 lakh, 1 lakh, 1 lakh, 1 lakh. ಇನ್ನ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ 80,000, 110,000, 140,000, 90,000, ಇದು 1 lakh. ಕರೆಕ್ಟಾ? ನಮ್ಗೆ ಇಲ್ಲೇ ಡೈರೆಕ್ಟ್ ಆಗಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾಡ, ಟ್ಯಾಕ್ಸ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋದು ಬೇಡ. ಇದರಲ್ಲಿ 50% ಎಷ್ಟಪ್ಪ? 40,000. ಕರೆಕ್ಟಾ? ಇದರಲ್ಲಿ ಎಷ್ಟು 50%? 55. ಇದರಲ್ಲಿ ಎಷ್ಟು? ಇದರಲ್ಲಿ ಎಷ್ಟು? ಇದರಲ್ಲಿ ಎಷ್ಟು? ಹಾಗಾದ್ರೆ ಇದಕ್ಕೆ ಏನ್ ಆಡ್ ಮಾಡೋಣ? ಡಿಪ್ರಿಸಿಯೇಷನ್ ಆಡ್ ಮಾಡೋಣ. ಎಷ್ಟೆಷ್ಟು? 1 lakh, 1 lakh, 1 lakh, 1 lakh. ಕರೆಕ್ಟ್ ಏನಪ್ಪ? ಅಲ್ಲಿಗೆ ನೆಟ್ ಕ್ಯಾಶ್ ಇನ್ಫ್ಲೋ ಎಷ್ಟೆಷ್ಟು ಬರ್ತಾ ಇದೆ? 140, 155, ಇದು 170, ಇದು 145, ಇದು 150. ಕರೆಕ್ಟಾ?
ಈಗ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಮಾಡ್ಕೊಂಡ್ರೆ 140 ಪ್ಲಸ್ 155 295 295 ಪ್ಲಸ್ 170 ಅಂದ್ರೆ 465 465 ಪ್ಲಸ್ 145 ಅಂತ ಹೇಳಿದ್ರೆ 610,000 610 ಪ್ಲಸ್ 150 ಅಂದ್ರೆ 760,000 ಆಗುತ್ತೆ. ನಮ್ದು ದುಡ್ಡು ಎಷ್ಟಪ್ಪ 6 ಲಕ್ಷ. ರೋಜಾದ ಎಷ್ಟು? 6 ಲಕ್ಷ. 6 ಲಕ್ಷ ಹತ್ತಿರದಲ್ಲಿ ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ ಮೂರನೇ ವರ್ಷ ಇದೆ. ಕರೆಕ್ಟಾ? ಮೂರನೇ ವರ್ಷ ಇದೆ. ಹೌದಾ? ಮೂರನೇ ವರ್ಷ, ನಾಲ್ಕನೇ ವರ್ಷ ಇನ್ನು ಎಷ್ಟು ಬರ್ತಾ ಇದೆ? 1,40,000 ಬರ್ತಾ ಇದೆ. 45,000 ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು 3 ಪ್ಲಸ್ ನೋಡಿ 6 ಲ್ಯಾಕ್ಸ್ ಅಲ್ಲಿ 4,65,000 ಬಂದ್ಬಿಟ್ಟಿದೆ. ಇನ್ನು ಎಷ್ಟು ಬೇಕಾಗುತ್ತೆ? 1,35,000. ಅದ್ ಯಾವಾಗ ಬರುತ್ತೆ? ನಾಲ್ಕನೇ ವರ್ಷ ಕ್ಯಾಶ್ ಇನ್ಫ್ಲೋ 1,45,000 ರಿಕವರಿ ಮಾಡ್ಕೊಳ್ತೀನಿ. ಈಗ 0.934 ಅಲ್ಲಿಗೆ 3.934 ಇಯರ್ಸ್ ಅಲ್ಲಿ ನಮ್ಮ ದುಡ್ಡು ನಮ್ ಕೈ ಸೇರುತ್ತೆ. ಈಗ ನೀವೇ ಹೇಳಿ, ರಾಜಾದು ಬೇಗನೆ ದುಡ್ಡು ಬರ್ತಾ ಇದೆಯಾ, ರೋಜಾ ಬೇಗನೆ ಬರ್ತಾ? ಸೊ ರೋಜಾ ಕಂಪನಿ ಮಷೀನ್ ತಗೊಂಡ್ರೆ ಓಕೆನಾ, ನಾವು ಹಾಕಿರ್ತಕ್ಕಂತ 6 ಲಕ್ಷ ರೂಪಾಯಿ ನಮ್ ಕೈಗೆ 3.934 ತಿಂಗಳಲ್ಲಿ ದುಡ್ಡು ವಾಪಸ್ ಬರುತ್ತೆ. ಅರ್ಥ ಆಯ್ತಾ? ಇದು 2019 ಅಲ್ಲಿ 14 ಮಾರ್ಕ್ಸ್ ಕೇಳಿರುವಂತ ಕ್ವಶನ್. ಬರ್ಕೊಡಿ.